ಪೀಠ ಕಿತ್ತಾಟ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚರ್ಚೆಯನ್ನು ನಾವೀಗ ಮುಂದುವರಿಸೋಣ. ನಟರಾಜ್ ಅವರು ಈಗ ಮೊನ್ನೆ ನಡೆದಂತಹ ಒಂದು ಅಭಿನಂದನಾ ಸಮಾರಂಭ, ಚಂಪಾ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದರು. ಅಗ್ನಿ ಶ್ರೀಧರ್ ಅವರ ಹೇಳಿಕೆಯನ್ನು ಈಗ ತಾನೇ ನೀವು ನೋಡಿದ್ದೀರಾ. ನಿಡುಮಾಮಿಡಿ ಶ್ರೀಗಳಂತೂ ಒಂದು ಹೇಳಿಕೆ ಕೊಟ್ಟರು, ಮೊದಲು ಕನ್ನಡದಲ್ಲಿರ್ತಕ್ಕಂಥ ದಲಿತ ಸಾಹಿತಿಗಳಿಗೆಲ್ಲ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಿ, ಆ ನಂತರ ಎಲ್ಲ ಉಳಿದ ನಂತರ ಆಮೇಲೆ ಭೈರಪ್ಪನವರಿಗೆ ಮರಣೋತ್ತರ ಜ್ಞಾನಪೀಠ ಪ್ರಶಸ್ತಿ ಕೊಡಲಿ ಅಂತಕ್ಕಂಥ ಮಾತನಾಡಿರ್ತಕ್ಕಂಥದ್ದು ಎಷ್ಟು ಸಮಯೋಚಿತವಾದ ಮಾತು. ಒಬ್ಬ ಮಠಾಧೀಶರು ಆಡ್ತಕ್ಕಂಥ ಮಾತು ಇದು. ಇದರ ಬಗ್ಗೆ ಈಗಾಗಲೇ ಮಾಧ್ಯಮದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ, ನೀವೇನು ಹೇಳ್ತೀರಾ? ಇಂಡಿಯಾದಲ್ಲಿ ತಿಗಿ ಹೋಗಿ ಏನನ್ನಾದರೂ ಹೇಳಿದ್ರೆ ಸ್ವಲ್ಪ ತಲುಪುತ್ತೆ ಅನ್ನೋ ರೀತಿ ನಿಡುಮಾಮೇಡಿ ಸ್ವಾಮಿಗಳು ಮಾತಾಡಿದ್ದಾರೆ. ಎಕ್ಸ್ಟ್ರೀಮ್ಗೆ ಹೋಗಿ ಮಾತಾಡಬೇಕು ಅಂತ ಆದರೆ ಆ ಮಾತನ್ನು ತೆಗೆದಾಕ್ಬಿಡೋಣ, ಯಾಕಂದರೆ ಅದನ್ನು ಅದು ಬಳಸ್ತಕ್ಕದ್ದಲ್ಲ. ಆದರೆ ಈ ಶ್ರೀಧರ್ ಮತ್ತು ನಿಡುಮಾಮೇಡಿ ಸ್ವಾಮಿಗಳು ತೀವ್ರವಾಗಿ ಪಾಟೀಲ್ ಪುಟ್ಟಪ್ಪನವರ ಹೇಳಿಕೆಗೆ ವಿರುದ್ಧವಾಗಿ ಪ್ರತಿಕ್ರಿಯಿಸಿದ್ದಾರೆ ಅನ್ನೋದನ್ನು ಒಂದು ನಾನು ಗಮನದಲ್ಲಿ ಇಟ್ಕೊಳ್ಳೋಣ. ಮತ್ತು ಪಾಟೀಲ್ ಪುಟ್ಟಪ್ಪನವರ ಮಾತು ತೂಗೋದಿದೆಯಲ್ಲ, ಅವ್ರಿಗೆ ಬರಬೇಕಾಗಿತ್ತು, ಇವ್ರು ಬರಬೇಕಾಗಿದ್ದ ಅಂತ ಇದೆಯಲ್ಲ, ವಿಮರ್ಶೆಯ ಮಾನದಂಡಗಳಿಂದ ತೂಗಿದರೆ ನೀವು ಭೈರಪ್ಪನವ್ರು ಕೆಳಗೆ ಇದ್ದಾರೆ. ಸಿ, ಅದರಲ್ಲಿ ಏನು ಅನುಮಾನ ಇಲ್ಲ. ಯಾಕೆಂದರೆ ಭೈರಪ್ಪನವರ ಕಾದಂಬರಿಗಳು ಚಂದ್ರಶೇಖರ್ ಕಂಬಾರರ ಒಟ್ಟು ಕೃತಿಗಳಿಗೆ ಹೋಲಿಸಿದ್ರೆ ಯಾವುದೇ ಕಾರಣಕ್ಕಾಗಿ ಚಂದ್ರಶೇಖರ್ ಕಂಬಾರರ ಲೆವೆಲ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅದು. ಸೊ ಆದ್ದರಿಂದ ಇವರು ಇದೇನಾಗುತ್ತೆ, ಸಾರ್ವಜನಿಕ ಹೇಳಿಕೆಗಳು ಮಾಡಿದಾಗ ಉತ್ಪ್ರೇಕ್ಷಿತ ಹೇಳಿಕೆಗಳು ಮಾಡಿರೋದ್ರಿಂದ ಈ ಗೊಂದಲಕ್ಕೆ ನಾವು ಕಾರಣವಾಗಿದ್ದೀವಿ. ಅಲ್ಲ, ಮತ್ತೆ ಇನ್ನೊಂದು ಮಾತು ಬಂತು, ಕಾದಂಬರಿಗಳು ಅನ್ನೋದನ್ನ ಜನಗಳು ಕನ್ನಡದಲ್ಲಿ ಓದೋದಕ್ಕೆ ಶುರು ಮಾಡಿದ್ದೇ ಭೈರಪ್ಪನವರಿಂದ ಅಂತಕ್ಕಂಥ ಇದು ಊಹೆಯ ಮಾತು. ಯಾಕೆ, ನಾನು ಸಾಹಿತ್ಯದ ಬೋಧಕನಾಗಿ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಎಲ್ಲರೂ ಎಲ್ಲ ರೀತಿ ಹಾಗಾದರೆ ನಾವು ಕನ್ನಡದ ಓದುಗರು ಎನ್ ನರಸಿಂಹಯ್ಯನವರು ಋಣಿಯಾಗಿರಬೇಕು, ತ್ರಿವೇಣಿಯವರು ಋಣಿಯಾಗಿರಬೇಕು, ಸಾಯಿಸುತ್ತೆಯವರಿಗೆ ಋಣಿಯಾಗಿರಬೇಕು. ಸೊ ಇವರೆಲ್ಲರೂ ಎಂ ಕೆ ಇಂದ್ರೆ ಎಲ್ಲರೂ ಇದ್ದಾರೆ. ನೀವು ಇದ್ರ ಮೂಲಕ ನೀವು ಇನ್ನೊಂದು ವಿವಾದನ ಏನು ಕೆದಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ಭೈರಪ್ಪನವರು ಗಂಭೀರ ಕಾದಂಬರಿಕಾರಲ್ಲ, ಜನಪ್ರಿಯ ಕಾದಂಬರಿಕಾರರು. ಜನಪ್ರಿಯ ಕಾದಂಬರಿಕಾರನ ಎಲ್ಲರೂ ಮೊದಲು ಓದ್ತಾರೆ, ಆಮೇಲೆ ಗಂಭೀರ ಇದು. ಭೈರಪ್ಪನವರ ಜನಪ್ರಿಯತೆ ಆ ದೃಷ್ಟಿಯಿಂದ ಓದುಗರನ್ನ ಬೆಳೆಸಿದ್ದು, ಒಂದು ಓದುಗು ಅಲ್ಲವೇನ ಬೆಳೆಸ್ತು ಅಂತ ಆದ್ರೆ ಅದಕ್ಕೆ ಮುಂಚೆನೆ ಕಾರಂತರ ಅದಕ್ಕೆ ಕಾಣಿಕೆ ಕೊಟ್ಟಿರ್ತಾರೆ. ಉಳಿದ ಅನೇಕರು ಕಾಣಿಕೆ ಕೊಟ್ಟಿರ್ತಾರೆ. ಆದ್ರಿಂದ ಭೈರಪ್ಪನವರ ಕಾದಂಬರಿಕಾರರಾಗಿ ಅಥವಾ ರೈಟರ್ ಆಗಿ ವಿಮರ್ಶೆಯ ಮಾನದಂಡಗಳಿಂದ ನೀವು ನೋಡಿದ್ರೆ ಈಗ ನಡೀತಾ ಇರೋದೆಲ್ಲ ಸಾರ್ವಜನಿಕ ಚರ್ಚೆಯಿಂದ ನಾವು ವಿಮರ್ಶೆಯ ಮಾತುಗಳನ್ನು ವಿಮರ್ಶೆಯ ವಾಗ್ವಾದಗಳನ್ನು ಬಗೆಹರಿಸಕ್ಕಾಗಲ್ಲ. ಓಕೆ, ಈಗ ಮೊನ್ನಿನ ಮಾತುಗಳು, ಈಗ ಅವರು ಹೇಳಿದಂತಹ ಯಾರು ಮಠಾಧೀಶರುಗಳ ಮಾತುಗಳು, ಯಾಕೆ ಈಗ ಪ್ರತಿಯೊಂದು ರಾಜಕೀಯ ವಿಚಾರದಲ್ಲೇ ತಗೊಳ್ಳಿ, ಯಡಿಯೂರಪ್ಪನವರು ರಾಜೀನಾಮೆ ಕೊಡ್ತಕ್ಕಂಥ ವಿಚಾರದಿಂದ ಹಿಡಿದು ಇಲ್ಲಿಯ ತನಕ ಏನೇನು ರಾಜ್ಯ ಮಟ್ಟದ ಮಾತುಕತೆಗಳಾಗುತ್ತೆ, ಈ ಮಠಾಧೀಶರು ಇತ್ತೀಚೆಗೆ ಇಂಟರ್ಫಿಯರ್ ಆಗ್ತಕ್ಕಂಥ ಜಾಸ್ತಿ ಆಗ್ತಾ ಇದೆ, ಅದರಲ್ಲೂ ಜಾತಿ ರಾಜಕಾರಣ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಯಾರೋ ಒಬ್ಬರು ಮಠಾಧೀಶರು ಒಂದು ಮಾತು ಹೇಳಿದರು, ಮೂರನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ನಮ್ಮ ಜನಾಂಗದವ್ರಿಗೇನಾದರೂ ನೀವು ಸ್ಥಾನ ಕಲ್ಪಿಸಲಿಲ್ಲ ಅಂತಂದರೆ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಯಾಕೆ ಇದು ಜಾತೀಯತನ ಯಾಕೆ ಎಲ್ಲ ಕಡೆ ಹೇಳುತ್ತಾರೆ? ಜಾತಿ ಅನ್ನೋದು ವಾಸ್ತವ, ಜಾತಿ ರಾಜಕಾರಣ ಅನ್ನೋದು ವಾಸ್ತವ. ಇನ್ಫ್ಯಾಕ್ಟ್ ಅಲ್ಲಿ ಅವ್ರು ಹಂಗೆ ಹೇಳಬಾರ್ದಾಗಿತ್ತು, ಇದಾಗೋಗಿರೋದು. ಅವ್ರು ಹಂಗೆ ಹೇಳಬಾರ್ದಾಗಿತ್ತು, ಅನುಚಿತವಾದ ಮಾತು ಅಲ್ಲಿಗೆ ಮುಗಿಬೇಕಾಗಿತ್ತು. ಮಾಧ್ಯಮದ ರಾಜಕಾರಣ ಒಂದಿದೆ ಇದರಲ್ಲಿ. ಮಾಧ್ಯಮ ಇದಕ್ಕೆ ನಿಜಕ್ಕೂ ನಿಮ್ಮ ಚಾನೆಲ್ನೂ ಒಳಗೊಂಡಂತೆ, ನಿಮ್ಮ ಚಾನೆಲ್ನ ಹಿಂದಿರುವಂಥ ಪತ್ರಿಕೆಯೂ ಒಳಗೊಂಡಂತೆ ಎಷ್ಟು ಪ್ರಮಾಣದಲ್ಲಿ ಇದನ್ನು ಏಕಪಕ್ಷೀಯವಾಗಿ ಇದನ್ನು ಭಂಜನೆ ನಡೀತಾ ಇದೆ ಅಂತಂದರೆ ಇಷ್ಟು ಅಗತ್ಯ ಇಲ್ಲ. ಖಂಡಿತವಾಗಿ ಯಾರೂ ಕೂಡ ಅವ್ರು ಸಾಯಲಿ ಅಂತ ಬಯಸೋದು, ಎಸ್ ಎಲ್ ಭೈರಪ್ಪ ಸಾಯಲಿ ಅಂತ ಬಯಸುವಂಥದ್ದು ಅಂತ ಒಂದು ಮನಸ್ಥಿತಿನವರು ಅಲ್ಲಿ ಪಕ್ಷ ಸಭೆ ನಡೆಸ್ತವರು ಆಯೋಜಕರು ಯಾರು ಇರಲ್ಲ. ಅದನ್ನು ಹೇಳಿದಂತ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ತೋರಿಸ್ಕೊಡೋ ಪ್ರಯತ್ನ ಅಲ್ಲ. ಆದರೆ ಅವ್ರು ಹೇಳ್ತಿರುವಂತ ಒಟ್ಟು ಮಾತುಗಳಲ್ಲಿ, ಉದಾಹರಣೆಗೆ ನಟರಾಜ್ ಉಳಿಯಾರ್ ಅವರು ಹೇಳಿದಂತ ಸಾಹಿತ್ಯಿಕವಾದಂತ ವಿಮರ್ಶೆ ಅಲ್ಲ ಅದು, ಅದನ್ನು ಸ್ಪಷ್ಟವಾಗಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾದಂತ ಒಂದು ಹೇಳಿಕೆ. ಆ ಹೇಳಿಕೆಯ ಹಿಂದ್ಗಡೆ ಸಾಹಿತ್ಯಿಕ ಮೌಲ್ಯಮಾಪನ ಅಲ್ಲ ಇರುವಂಥದ್ದು, ಅವರ ಸಾಮಾಜಿಕ ಪಾತ್ರದ ಮೌಲ್ಯಮಾಪನ ಇದೆ. ಎಸ್ ಎಲ್ ಭೈರಪ್ಪನವರ ಸಾಮಾಜಿಕ ಪಾತ್ರದ ಮೌಲ್ಯಮಾಪನ ಇದೆ, ಆ ಮೌಲ್ಯಮಾಪನದ ಬಗ್ಗೆ ಏಕೀಭವಿಸಬೇಕು. ಆದರೆ ಅದರ ಹಿಂದ್ಗಡೆ ಅಂದ್ರೆ ಮರಣೋತ್ತರ ಪ್ರಶಸ್ತಿ ಕೊಡ್ರು ಅಂತ ಹೇಳಬಾರ್ದಾಗಿತ್ತು, ಇದನ್ನ ತಗೊಂಡ್ಬೋಣ, ಇದಕ್ಕೊಂದು ಆಂಟಿಸಿಪೇಟರಿ ಬೇಲ್ ಹಾಕ್ಬಿಟ್ಟು ನಾವು ಮಾತಾಡೋ ಪರಿಸ್ಥಿತಿ ಬಂದಿರೋದ್ರಿಂದ ಖಂಡಿತವಾಗಿ ಹೇಳಬಾರ್ದಾಗಿತ್ತು. ಅನುಚಿತವಾದದ್ದು ಸ್ವಾಮೀಜಿಗಳು ಒಂದಷ್ಟು ನಾನು ವಿಚಾರವಾಗಿ ಒಂಚೂರು ಹೇಳಕ್ಕಿದೆ ಸರ್ ಅದರಲ್ಲಿ, ಯಾಕಂದ್ರೆ ತಾವು ಕರೆದಿದ್ದೀರಿ ಅದನ್ನ ಹೇಳಲೇಬೇಕಾಗುತ್ತೆ. ಮಾಧ್ಯಮ ಇನ್ಫ್ಯಾಕ್ಟ್ ಅವರು ಅನುಚಿತವಾದಂತ ಮಾತಾಡಿದ್ರು, ಅದನ್ನು ಖಂಡಿಸಬೇಕು. ಆದರೆ ಅದನ್ನು ಬೆಳೆಸ್ತಿರೋ ರೀತಿ ಮಾಧ್ಯಮ ಅದು ಅನುಚಿತವಾದದ್ದೇ ಮಾಡ್ತಾ ಇದೆ ಅಲ್ವಾ? ಇನ್ಫ್ಯಾಕ್ಟ್ ಆ ಮರಣೋತ್ತರ ಪ್ರಶಸ್ತಿ ಮಾಡಿದ್ರು, ಒಂದು ಜಾತಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳ್ತಾ, ಒಟ್ಟಾರೆ ನಮ್ಮ ಸಮಾಜದಲ್ಲಿ ಶ್ರೇಷ್ಠ ಸಾಹಿತ್ಯದ ಪರಿಕಲ್ಪನೆಯಲ್ಲೇ ಇರುವಂಥ ಒಂದು ಜಾತಿ ರಾಜಕಾರಣ, ಸಾಹಿತ್ಯಿಕ ಮಾನದಂಡಗಳನ್ನು ಇದು ಶಿಷ್ಟ ಮತ್ತು ಇದು ಅಶಿಷ್ಟ ಅಂತ ಅಂದ್ಬಿಟ್ಟು ಹೇಳೋದ್ರಲ್ಲಿ ಇರುವಂಥ ಜಾತಿ ರಾಜಕಾರಣ, ಇವುಗಳನ್ನೆಲ್ಲ ಮರೆಮಾಚುವಂಥ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಹೇಳಿಕೆಗಳನ್ನ ನಾವು ಕೊಡ್ತಕ್ಕಂಥ ವಿಚಾರಗಳನ್ನು ವಿಜೃಂಭಿಸ್ತೀವಿ. ಅದರಲ್ಲಿ ಮಾಧ್ಯಮದವರ ಪಾತ್ರ ರಂಜಕಗೊಳಿಸ್ತಾ ಇದೀವಿ, ಅದನ್ನು ನಾವು ಒಂದಷ್ಟು ವಿಮರ್ಶೆ ಮಾಡಿ. ಈಗ ಚಂಪಾ ಅವರು, ಸಾಮಾನ್ಯವಾಗಿ ಈಗ ಕಂಬಾರರಿಗೆ ಯಾವಾಗ ಜ್ಞಾನಪೀಠ ಪ್ರಶಸ್ತಿ ಪ್ರಕಟ ಆಯಿತು, ಪರ ವಿರೋಧ ಮಾತುಗಳು ಕೇಳ್ತಾನೆ ಇದ್ದೀವಿ ನಾವು ಅವಾಗಿಂದನು. ಆದರೆ ಈ ಪರ ವಿರೋಧ ಮಾತುಗಳಲ್ಲಿ ಇಬ್ಬರು ಸಾಹಿತಿಗಳ ಹೆಸರು ಮಾತ್ರ ಕೇಳಿಬರ್ತಾ ಇದೆ, ಒಂದು ಕಂಬಾರರು ಮತ್ತೊಂದು ಭೈರಪ್ಪನವರು.
ಹಾಗಾದರೆ ಕನ್ನಡ ಸಾಹಿತ್ಯ ವಲಯದಲ್ಲಿ ಬೇರೆ ಯಾರೂ ಇಲ್ವಾ, ಕ್ಯೂನಲ್ಲಿ ಈಗ ಇವರೇ ಫಸ್ಟ್ ನಿಂತಿರ್ತಕ್ಕಂಥದ್ದ, ಈ ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಇದಕ್ಕೆ ನೀವೇನು ಹೇಳ್ತೀರಾ? ಅದಕ್ಕಿಂತ ಮುಂಚೆ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರೆ ನೀವು ಮಠಾಧೀಶರು ರಾಜಕೀಯದಲ್ಲಿ ಮೂಗು ತೋರಿಸ್ತಾ ಇರೋದು ಅಂತ. ಈ ವೀರಶೈವ ಮಠಾಧೀಶರು ರಂಭಾಪುರಿಯವರು ಇರ್ಬೋದು, ವೀರಭದ್ರ ಚನ್ನಮಲ್ಲ ಇರ್ಬೋದು, ಇವ್ರು ಗಟ್ಟಿಯಾಗಿ ಮಾತಾಡ್ತಾರೆ. ಆದರೆ ಕರ್ನಾಟಕದ ಎಲ್ಲ ಮಠಾಧೀಶರಿಗೆ ಒಂದು ಮಾಡೆಲ್ ಆಗಿರೋದು ಪೇಜಾವರ ಸ್ವಾಮಿಗಳು. ಮೊದಲಿಂದಲೂ ಭಾಳ ಸೂಕ್ಷ್ಮವಾದ ರೀತಿಯೊಳಗೆ ಬರೀ ಕರ್ನಾಟಕದ ರಾಜಕೀಯ ಅಲ್ಲ, ಇಡೀ ರಾಷ್ಟ್ರೀಯ ರಾಜಕೀಯದೊಳಗೂ ಸಹಿತ ಕೈಯೋ ಮೂಗೋ ಏನೋ ತೋರಿಸ್ತಾನೆ. ಬಂದಿರೋದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅದನ್ನು ಸ್ವಲ್ಪ ನೋಡಬೇಕು. ಈಗ ನೀವು ಹೇಳಿರೋ ಮಾತು, ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ಒಂದು ಬಂಡವಾಳ ಶಾಹಿಗಳು ಸ್ಥಾಪಿಸಿದಂಥ ಖಾಸಗಿ ಪ್ರತಿಷ್ಠಾನ. ಅದು ನಮ್ಮ ಭಾಳ ಜನರಿಗೆ ಗೊತ್ತಿಲ್ಲ. ಇದು ಕೇಂದ್ರ ಸರ್ಕಾರದವರು ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತಕ್ಕಂಥ ಕೇಂದ್ರ ಸರ್ಕಾರ ಅಂತ ಇಡೀ ರಾಜಕಾರಣಿಗಳು ಕಡೂರಿನಲ್ಲಿ ಮಾತಾಡ್ತಾ ನಮ್ಮ ಕನ್ನಡ ಸಾಹಿತ್ಯಗಳೆಲ್ಲ ಒಟ್ಟಿಗೆ ಬರೆದು ಬಿಟ್ಟು ಇನ್ನೊಂದು ಜ್ಞಾನಪೀಠ ಹೊಡಿಬೋದು ನಾವು ಅಂತ. ಅದಕ್ಕೆ ಜ್ಞಾನಪೀಠ ಇರ್ಬೋದು, ನೊಬೆಲ್ಲು ಇರ್ಬೋದು, ಅಲ್ಲ ಖಾಸಗಿ ಒಡೆತನದ ಪ್ರತಿಷ್ಠಾನಗಳು, ಅದರ ಬಗ್ಗೆ ನಮ್ಮಲ್ಲಿ ತಪ್ಪು ಕಲ್ಪನೆಗಳು ಮತ್ತು ಭ್ರಮೆಗಳು ಬಹಳ ಅದಾವು. ಹೌದು, ಈಗ ಖಾಸಗಿ ಸಂಸ್ಥೆಗಳು ಅಂದರೆ ಇದು ಅಣ್ಣಾ ಹಜಾರಿ ಟೀಮ್ ಇದ್ದಂಗೆ ಎನ್ ಜಿ ಓ, ಅದು ಅವ್ರು ಏನು ಮಾಡ್ತಾರೆ ಅದು ಅಕೌಂಟೆಬಿಲಿಟಿ ಇಲ್ಲ. ಯಾಕೆ ಮಾಡಿದಿರಿ, ಅವ್ರನ್ನ ಯಾಕೆ ತೊಗೊಂಡ್ರಿ, ಇವ್ರನ್ನ ಯಾಕೆ ಬಿಟ್ಟ್ರಿ ಅಂತ ಕೇಳೋ ಹಕ್ಕು ಈ ಭಾರತದ ಪ್ರಜೆಗಳಿಗೆ ಇಲ್ಲ. ಖಂಡಿತ. ಆದರೆ ಭಾಳ ದೊಡ್ಡ ಮೊತ್ತದ ಒಂದು ರಾಷ್ಟ್ರ ವ್ಯಾಪ್ತಿಯ ಒಂದು ಪ್ರಶಸ್ತಿ ಅನ್ನೋ ಹೆಗ್ಗಳಿಕೆ ಇರೋದರಿಂದ ಆ ಜ್ಞಾನಪೀಠ ಪ್ರಶಸ್ತಿಗೆ ಇಲ್ಲದ ಮಹತ್ವವನ್ನು ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥ. ಅವ್ರ ಅಜೆಂಡನೇ ಬೇರೆ, ಅವರ ರೀತಿ ನೀತಿಗಳೇ ಬೇರೆ, ಹೌದು, ಅವರ ಒಲವು ನಿರ್ವಹಣೆ ಬೇರೆ. ಹೀಗಾಗಿ ಅದಕ್ಕೇನು ಅಷ್ಟು ಹೆಚ್ಚರಿಕೆ ಮತ್ತು ಜೊತೆಗೆ ಮೂಲ ವಿಚಾರಗಳಿಗೆ ಜನಗಳಿಗೆ ಗೊತ್ತಿಲ್ಲ ಅಂತ. ಗೊತ್ತಿಲ್ಲ ಒಂದು ಏನು ಅರವಿಂದ್, ಜ್ಞಾನಪೀಠ ಪ್ರಶಸ್ತಿ ಇದೆಯಲ್ಲ, ಇದನ್ನ ಯಾವಾಗಲೂ ನಾವು ಇಂಡಿವಿಜುವಲ್ ರೈಟರ್ಗೆ ಬಂತು ಅಂತ ತಿಳಿಬಾರ್ದು. ಖಂಡಿತ. ಕಾಲಕಾಲಕ್ಕೆ ಕರ್ನಾಟಕ ಸಮಾಜವನ್ನ, ಕರ್ನಾಟಕದ ವೈವಿಧ್ಯವನ್ನ, ಕರ್ನಾಟಕದ ಭಾಷಾ ಸಂಪತ್ತನ್ನ ಯಾರು ಅದನ್ನ ಸೂರೆ ಹೊಡೆದಿದ್ದಾರೆ, ಅದನ್ನ ಶೋಧನೆ ಮಾಡಿದ್ದಾರೆ, ಅವ್ರಿಗೆ ಕಲೆಕ್ಟಿವ್ ಆಗಿ ಕರ್ನಾಟಕದ ಒಂದು ಇಮ್ಯಾಜಿನೇಷನ್, ಕರ್ನಾಟಕದ ಪ್ರತಿಭೆಗೆ ಬಂದ ಪ್ರಶಸ್ತಿ ಅಂತ ನಾವು ತಿಳಿಬೇಕು. ರೇಸ್ನಲ್ಲಿ ಒಬ್ರು ಬೀಳ್ತಾರೆ, ಒಬ್ರು ಅಲ್ಲ. ಇದ್ರ ಜೊತೆಗೆ ನಾನು ಈ ಚರ್ಚೆ ವಿಚಾರವನ್ನ ಎತ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ಮತ್ತೊಂದು ಮಾತು ಕೇಳ್ಪಡ್ತೀವಿ, ಏನಂತಂದ್ರೆ ಸಾಹಿತಿಗಳಲ್ಲಿ ವೃತ್ತಿ ಮಾತ್ಸರ್ಯ ಜಾಸ್ತಿ ಅಂತ. ಇವಾಗ ಯು ಆರ್ ಅನಂತಮೂರ್ತಿ ಮತ್ತು ದೇಜಾವರೇಗೌಡರು ಒಂದು ಕಾಲದಲ್ಲಿ ತೀವ್ರ ಕೆಳಮಟ್ಟದ ಮಾತುಕತೆಗಳಲ್ಲಿ ಜಗಳ ಆಡಿದಂಥ ವಿಚಾರಗಳನ್ನ ನಾವು ಮಾಧ್ಯಮಗಳು ನೋಡಿದ್ವಿ. ಅದಕ್ಕಿಂತ ಹಿಂದೆನೂ ಇದ್ದಿರಬಹುದು, ನನ್ನ ಜ್ಞಾನಕ್ಕೆ ಬರದೇ ಇರಬಹುದು. ಸೊ ಅದೇ ಇವಾಗ ಬೆಳೆದು ದೊಡ್ಡ ಹೆಮ್ಮರವಾಗಿದೆ ಅಂತಕ್ಕಂಥ ಮಾತುಗಳು ಕೇಳ್ಬರ್ತವೆ. ಏನು ಹೇಳಿ, ವೃತ್ತಿ ಮಾತ್ಸರ್ಯ ಇರ್ಬೋದು ಮತ್ತು ಸೆಲ್ಫ್ ಎಸ್ಟೀಮ್ ಇರುತ್ತೆ. ಈಗ ಒಬ್ಬ ಅಲ್ಲ ಪ್ರೊಫೆಷನಲ್ ಜಲಸಿ ಇರಬೇಕು, ಹೆಲ್ತಿ ಆಗಿರಬೇಕು. ಇಂಪಾಸಿಬಲ್ ಅದರಲ್ಲಿ ಸಾಧ್ಯತೆ ಇದೆ. ಆದ್ರೆ ಪ್ರತಿಯೊಬ್ಬ ರೈಟರ್ಸ್, ಈ ರೈಟರ್ ಯಾವಾಗ್ಲೂ ಈಗೋಯಿಸ್ಟಿಕ್ ರೈಟರ್. ಒಂದು ಅಹಂಕಾರ ಇಲ್ಲದಿದ್ರೆ ಯಾರು ಬರಹಗಾರ ಬರೆಯಲ್ಲ. ತಾನು ಬರೆದಿದ್ದು ಶ್ರೇಷ್ಠ ಅಂತ ಬೈರಪ್ಪನವ್ರಿಗೂ ಅನಿಸಿರ್ತದೆ, ಇನ್ನೊಬ್ರಿಗೂ ಅನಿಸಿರುತ್ತೆ. ಆದ್ರಿಂದ ನಾವು ಅದನ್ನ ತಾನು ಈಗ ಚಂದ್ರಶೇಖರ್ ಪಾಟೀಲ್ರು ಈಗ ಅದು ಬಂಡವಾಳಶಾಹಿ ಜಗತ್ತಿನ ಒಂದು ಪ್ರಶಸ್ತಿ ಅಂತ ಹೇಳಿದ್ರು, ಅವರಿನ್ನೂ ನಿರಾಕರಣೆ ಮಾಡಿಲ್ಲ. ನಾನು ಗಾಂಧಿ ಪ್ರಶಸ್ತಿ ತಗೊಳ್ಳಲ್ಲ ಅಂತ. ಈಗ ನಾನು ಬಹಳ ಧೈರ್ಯವಾಗಿ ಚಂಪಾ ನೋಡಿ ನಿಮ್ಮ ನೇರ ಆರೋಪ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರ ಈಗ ಹಾಕ್ಬಿಟ್ರು ಅವರು. ಈಗ ನಾವು ನೋಬೆಲ್ ಬರಲ್ಲ ಅಂತ ಡಿಸೈಡ್ ಆಗಿರೋದ್ರಿಂದ ಐ ರಿಜೆಕ್ಟ್. ಅಲ್ಲ, ಈಗ ಚಂಪಾ ಅವರಿಗೆ ಪ್ರಶಸ್ತಿ ಬಂದ ನಂತರದ ರಿಯಾಕ್ಷನ್ ಹೇಗಿರುತ್ತೆ ಕೇಳ್ಬೇಕಲ್ಲ ನಾವು. ಅದರಿಂದ ಈಗ ನೀವ್ ಹೇಳಿದ ಇನ್ನೊಂದು ಪ್ರಶ್ನೆಗೆ ಚಂಪಾ ಅವ್ರ ಉತ್ತರ ಕೊಡೋದಕ್ಕೆ ಮಧ್ಯದಲ್ಲಿ ಏನೋ ಚರ್ಚೆ ಬಂತು, ಇವ್ರಿಬ್ರೇನಾ ಇಬ್ರೇನಾ ಅಂತ. ನಾನು ನನ್ನ ಸಾಹಿತ್ಯದ ಅಧ್ಯಯನದ ಇದರಲ್ಲಿ 2 ವರ್ಷಗಳಿಂದ ಈಗ ನಮ್ಮ ಕಣ್ಣೆದುರಿಗೆ, ಯಾಕೆಂದ್ರೆ ತೇಜಸ್ವಿಯವರು ತೀರ್ಕೊಂಡ ಮೇಲೆ ಮರಣೋತ್ತರ ಇಲ್ಲದೆ ಇರೋದ್ರಿಂದ ನಮ್ಮ ಕಣ್ಣಿಗೆ ಎದುರಿಗಿರೋದು ಕಂಬಾರರು ಮತ್ತೆ ದೇವರೂರು ಮಹಾದೇವ ಅಂತ ನಾನು ಇದನ್ನ ಇದು ಯಾವ ಭಾಷೆಯನ್ನು ಬಳಸದೆ, ದಲಿತರು ಇದ್ಯಾವುದು ಬಳಸದೆ, ಕೇವಲ ಇದು ಎಮರ್ಜ್ ಆಗ್ತಾ ಇರೋ ಅವ್ರ ಸಾಹಿತ್ಯ ಇದನ್ನ. ಸೊ ಆ ಹಿನ್ನೆಲೆಯಲ್ಲಿ ನಾವು ಇದನ್ನ ಸಾಹಿತ್ಯೇತರ ಚರ್ಚೆ ಮಾಡಿದ ತಕ್ಷಣ ಈ ಸಮಸ್ಯೆ ಬರುತ್ತೆ. ಪ್ರಶಸ್ತಿ ಬಗ್ಗೆ ನಾವು ಕಟ್ಕೊಂಡಿರುವಂತಹ ಒಂದು ಪ್ರಭಾವಳಿ ಮತ್ತು ಸಾಹಿತ್ಯವನ್ನ ಕೇವಲ ಶುದ್ಧ ಸಾಹಿತ್ಯವಾಗಿ ನೋಡುವಂತಹ ಒಂದು ಪರಂಪರೆ, ಇವೆರಡರಲ್ಲೂ ದೊಡ್ಡ ಸಮಸ್ಯೆ ಇದೆ ಅಂತ. ಖಂಡಿತ ಇದೆ, ಖಂಡಿತ. ಪ್ರಶಸ್ತಿ ಬಂತು, ಆ ಮಾನದಂಡಗಳನ್ನ ಯಾರು ನಿರ್ಧರಿಸ್ತಾರೆ? ಪ್ರಶಸ್ತಿ ಒಂದು ಸಮಿತಿ, ಅದು ಸರ್ಕಾರಿ ಪ್ರಶಸ್ತಿ ಆದ್ರೂ ಸರ್ಕಾರ ಒಂದು ಸಮಿತಿ ಮಾಡುತ್ತೆ. ಆ ಸಮಿತಿ ಈಗಾಗಲೇ ಗಣ್ಯರು ಮಾನ್ಯರು ಖ್ಯಾತರು ಅವ್ರನ್ನ ಒಳಗೊಂಡಿರುತ್ತೆ. ಅವರ ತಿಳುವಳಿಕೆ ಏನಿದೆ ಸಾಹಿತ್ಯದ ಬಂದ್ರೆ ಶ್ರೇಷ್ಠ ಸಾಹಿತ್ಯ ಅನ್ನೋ ಏನು ಅವ್ರ ತಿಳುವಳಿಕೆಯೋ, ಅದಕ್ಕೆ ಅವ್ರು ಬಳಸೋ ಮಾನದಂಡಗಳೇನೋ ಅದನ್ನ ಆಧರಿಸಿ ತೀರ್ಮಾನಿಸಲಾಗುತ್ತೆ.
ಅಷ್ಟು ಮಾತ್ರಕ್ಕೆ ಇದುವರ ತನಕ ಜ್ಞಾನಪೀಠ ಪಡೆದವರು ಮಾತ್ರ ಶ್ರೇಷ್ಠ ಸಾಹಿತಿಗಳು ಪಡೆದ ಹೀಗಾಗಿ ಆ ಪ್ರಶಸ್ತಿಯ ಬಗ್ಗೆ ಬಂತು ಅಂತ ಅಂದ್ಬಿಟ್ಟು ನಾವೆಲ್ಲರೂ ಅಂತ ಸಂಭ್ರಮಿಸಲ್ಲ. ಇವತ್ತಿಗೂ ನಾವು ಮಕ್ಕಳಿಗೆ ವಿಜ್ಞಾನದ ಪಾಠ ಮಾಡಬೇಕು ಅಂತಂದ್ರೆ ತೇಜಸ್ವಿ ಅವರ ಮುಖಾಂತರನೇ ಹೋಗ್ತೀವಿ ಮಾಡಬೇಕು. ಅದೇ ನಾನು ಮಾತು ಸೊಲ್ತೀನಿ. ಸೋ ಈ ಪ್ರಶಸ್ತಿ ಬಂದ ತಕ್ಷಣ ನಮಗೊಂದೇನೋ 8 ಪ್ರಶಸ್ತಿಗಳು ಸಿಕ್ತು ಕನ್ನಡ ಸಾಹಿತ್ಯಕ್ಕೆ ಅಂದ ತಕ್ಷಣ ನಾವು ಸಿಕ್ಕಾಪಟ್ಟೆ ಏನೋ ಒಂದು ಸಾಮಾಜಿಕ ಸಂಭ್ರಮ ಪಡುವಂತಹ ಒಂದು ದೊಡ್ಡ ವಿದ್ಯಮಾನ ಅಂತ ಇದು ನನಗನ್ಸೋದಿಲ್ಲ. ಒಂದು 8 ಪ್ರಶಸ್ತಿ ಸಿಕ್ಕಿದೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇದಕ್ಕೆ ಮಾನ್ಯತೆ ಕೊಡಬಾರ್ದು. ಎರಡನೇದು ಈ ಶುದ್ಧ ಸಾಹಿತ್ಯದ ಪ್ರಶ್ನೆ. ಸಾಹಿತ್ಯದ ಮಾನದಂಡವನ್ನು ಇವತ್ತು ದೇವನೂರು ಮಹಾದೇವ ಆಗಿರ್ಬೋದು ಅಥವಾ ಬೇರೆ ಜನಪರ ಸಾಹಿತಿಗಳೇನಿರ್ಬೋದು ಅವರು ನೇರವಾಗಿ ನಮಗೆ ತಟ್ಟೋದು ಜನಪ್ರಿಯ ಅಲ್ಲ. ನಾನು ಹೇಳ್ತಿರೋದು ಒಂದು ಒಪಿನಿಯನ್ ಪೋಲ್ ಮಾಡಿ ನೀವು ಒಂದು ಶ್ರೇಷ್ಠ ಸಾಹಿತ್ಯವನ್ನು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಆದರೆ ಅದರಲ್ಲಿ ಜೀವಪರವಾದಂಥ ಕಾಳಜಿಗಳು ಅತ್ಯಂತ, ಒಬ್ಬ ಸಾಹಿತಿ ಸಾಹಿತಿ ಆಗೋದೇನೆ, ಅವನ ಅಭಿವ್ಯಕ್ತಿ ಮಾನವಪರ ಜೀವಪರ ಆದಾಗ ಮಾತ್ರವೇ ಸಾಹಿತ್ಯ ಇರ್ತದೆ. ಶ್ರೇಷ್ಠ ಸಾಹಿತಿ ಅಭಿವ್ಯಕ್ತಿಯ ಪ್ರಶ್ನೆ ಅಷ್ಟೇ ಅದು. ಬಟ್ ಮೂಲಭೂತವಾದಂಥ ಜೀವಪರತೆ, ಮೂಲಭೂತವಾದಂಥ ಮಾನವೀಯ ಗುಣಗಳು, ಇದು ತುಂಬ ಮುಖ್ಯವಾದದ್ದು ಒಬ್ಬ ಸಾಹಿತಿ. ಹೀಗಾಗಿ ಸಾಹಿತ್ಯವನ್ನು ಚರ್ಚೆ ಮಾಡಬೇಕಾದ್ರೆ ಶುದ್ಧ ಸಾಹಿತ್ಯವನ್ನು ಮಾತ್ರ ಚರ್ಚೆ ಮಾಡೋಕ್ಕಾಗಲ್ಲ. ಅಭಿವ್ಯಕ್ತಿಯನ್ನ ಮಾತ್ರ ಇಟ್ಕೊಂಡು ಚರ್ಚೆ ಮಾಡೋಕ್ಕಾಗಲ್ಲ. ಅಭಿವ್ಯಕ್ತಿಯ ಶ್ರೇಷ್ಠತೆ ಮಾತ್ರ ಅಲ್ಲ, ಫಾರ್ಮ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಸಾಹಿತ್ಯ ಒಂದು ಪ್ರಕಾರ, ಆದರೆ ಅದರಲ್ಲಿರೋ ಕಂಟೆಂಟ್, ಹೂರಣ ಏನು, ಆ ಹೂರಣ ಎಷ್ಟು ಜೀವಪರತೆಯಿಂದ ಬಂದದ್ದು. ನಾವಿಷ್ಟೆಲ್ಲ ಸಂಭ್ರಮಿಸುವಂತ ಚಂದ್ರಶೇಖರ ಕಂಬಾರರು ನಿನ್ನೆ ಎಲ್ಲ ಮೊನ್ನೆ ಹೋಗ್ಬಿಟ್ಟು ಪೇಜಾವರ ಸ್ವಾಮೀಜಿ ಕಾಲಿಗೆ ಬಿದ್ದು ಸಂಸ್ಕೃತ ವಿಶ್ವವಿದ್ಯಾಲಯವನ್ನ ನಾನು ವಿಧಾನಸೌಧದಲ್ಲಿ ವಿರೋಧಿಸ್ಲೇ ಇಲ್ಲ ಅಂತ ಹೇಳ್ಬಿಟ್ರೆ ನಮ್ಗೆ ಏನಿದೆ ಪ್ರಶ್ನೆ. ಖಂಡಿತ. ಹಾಗೇನೆ ಶೂದ್ರ ಮತ್ತು ಫೋಕ್ ಸಾಹಿತ್ಯವನ್ನ ಇವರು ಎತ್ತಿಡಿದ್ರು ಅನ್ನೋ ಹೆಮ್ಮೆ ಪಡುವ ಸಂದರ್ಭದಲ್ಲೇನೆ ಶೂದ್ರ ಸಾಹಿತ್ಯ ಶೂದ್ರ ಪ್ರಗತಿಪರತೆಯನ್ನು ದಾಟಿ ಮತ್ತು ದಲಿತ ಮತ್ತು ಮಹಿಳಾ ಪರತೆಯ ವಾದಗಳು ಬಂದಿರುವ ಸಂದರ್ಭದಲ್ಲಿ ಈ ನೆಲೆಯಲ್ಲೂ ಮತ್ತೆ ಕಂಬಾರರ ಸಾಹಿತ್ಯವನ್ನು ಮತ್ತೆ ಮರುವಿಮರ್ಶೆ ಮಾಡಿ ಪ್ರಗತಿಪರತೆ ಮತ್ತು ಜೀವಪರತೆಯ ಒಟ್ಟಾರೆ ವ್ಯಾಖ್ಯಾನವನ್ನು ಇನ್ನೊಂದಷ್ಟು ಹಿಗ್ಗಿಸುವಂತಹ ಅಗತ್ಯ ಇದೆ. ಆ ಚರ್ಚೆಗೆ ನಾವು ಇವತ್ತು ಹೋಗ್ದಿರ ಕಂಬಾರರನ್ನ ಇವತ್ತು ಬಂದಿರೋ ಜ್ಞಾನಪೀಠ ಪ್ರಶಸ್ತಿ ಬಂದಿರೋ ಸಂದರ್ಭದಲ್ಲಿ ನಿಜಕ್ಕೂ ಫೋಕ್ ಸಾಹಿತ್ಯ ಅಂದ್ರೇನು, ಜನಪದ ಅಂದ್ರೇನು, ಜನಪದ ಈಗ ಸೃಷ್ಟಿಯಾಗ್ತಾ ಇಲ್ವಾ, ಈ ಜನಪರತೆ ಜನಪದ ಇವೆರಡರಲ್ಲಿ ಹಿಗ್ಗಿಸುವಂತ ಅಂಶಗಳೇನು, ಇವನ್ ಚರ್ಚೆ ಮಾಡಿದಿರಾ, ಏನೋ ಅವರೊಂದು ತಪ್ಪು ಮಾಡಿದ ಹೇಳಿಕೆ ನೀಡಿದ್ರು ಅಂತ ಹೇಳಿ ಅದ್ರ ಸುತ್ತ ಗಿರ್ಕಿ ಹೊಡ್ಕೊಂಡು ನಾವು ಪ್ರಶಸ್ತಿಯ ಸಂಭ್ರಮ ಹೊತ್ತು ಆ ಒಂದು ಮಯಕದಲ್ಲಿ ಇರುವಂತದ್ದು ಮಾಧ್ಯಮಗಳು ಸ್ವಲ್ಪ ಅದನ್ನ ಕಡಿಮೆ ಮಾಡಿ ಚರ್ಚೆ ಈ ಕಡೆ ಫೋಕಸ್ ಮಾಡೋದು ವಾಸಿ ಅಂತ. ಈಗ ಬೇರೆ ಇಲಾಖೆಗಳ ವಿಚಾರಕ್ಕೆ ಬರೋದಾದ್ರೆ ಚಂಪಾವ್ರೆ, ಚಿತ್ರರಂಗ ಆಗ್ಬೋದು ಅಥವಾ ಮತ್ತೊಂದು ಆಗ್ಬೋದು, ಚಿತ್ರರಂಗದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಮಹನ್ನತವಾದಂತಹ ಒಂದು ಪ್ರಶಸ್ತಿ ಬಂತು ಅಂದರೆ ಇಡೀ ಚಿತ್ರರಂಗಕ್ಕೆ ಚಿತ್ರರಂಗನೇ ಸೆಲೆಬ್ರೇಟ್ ಮಾಡಿಕೊಂಡು ಒಂದು ಫಂಕ್ಷನ್ ಮಾಡಿಕೊಂಡು ಇದನ್ನು ನಾವು ತಮಿಳು ತೆಲುಗುಗಳಲ್ಲೂ ಕೂಡ ನೋಡಬಹುದು. ಇಂಥ ವಾತಾವರಣ ಇರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಕಡೆಯಿಂದನೂ ಕಂಬಾರರಿಗೆ ಅಭಿನಂದನೆಗಳು ಬರ್ತಾ ಇದೆ. ಯಾಕೆ ನಮ್ಮ ಸಾಹಿತ್ಯ ವಲಯದವರೆಲ್ಲ ಸೇರಿಕೊಂಡು ದಿಗ್ಗಜರೆಲ್ಲ ಸೇರಿಕೊಂಡು ಯಾಕೆ ಇವತ್ತಿನ ತನಕ ಅವ್ರಿಗೆ ಅಭಿನಂದನೆ ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆ ಕೂಡ ಕೇಳಿಬರ್ತಾ ಇದೆ. ಇದಕ್ಕೇನು ಹೇಳ್ತೀರಾ ನೀವು? ಇಲ್ಲ, ಸಂಭ್ರಮದ ವಾತಾವರಣ ಎಲ್ಲ ಕಡೆ ಐತೆ, ಅದನ್ನು ನಾವು ಅಲ್ಲಗಳ್ಳಿಕ್ಕಾಗೋದಿಲ್ಲ. ಅದರರ್ಥ ಎಲ್ಲರೂ ಸರಿ ಕುಡಿದಾರಂಗೆ ಕುಣಿದಾಡಬೇಕು ಅಂತ ಏನಿಲ್ಲ. ಹೌದಾ? ಕೆಲವರಾದರೂ ಕೆಲವು ಪ್ರಶ್ನೆಗಳಿಂದ ಎತ್ತಬಹುದು, ಅದು ಎತ್ತೋ ಟೈಮ್ ಯಾವುದು ಅನ್ನೋದು ಮುಖ್ಯ. ಎಲ್ಲರೂ ಹಬ್ಬ ಮಾಡಲ್ಲ. ಅದೇ ಈಗ ಕೇಳಿದ್ದು ಈ ಸಂದರ್ಭದಲ್ಲಿ ಇವೆಲ್ಲ ಬೇಕಿತ್ತಾ ಅಂತಕ್ಕಂಥ ಮಾತು ಚರ್ಚೆಗಳು ಬರುತ್ತೆ. ಫಸ್ಟ್ ಸೆಲೆಬ್ರೇಟ್ ಮಾಡಿಬಿಡೋಣ, ಆಮೇಲೆ ನಮ್ಮೊಳಗಿರ್ತಕ್ಕಂಥ ಇದನ್ನು ನಾವು ಬಗೆಹರಿಸ್ಕೊಳ್ಳೋಣ ಅಂತಕ್ಕಂಥ ಒಂದು ವಾತಾವರಣ ಬೇಕಾಗುತ್ತೆ. ಯಾಕೆಂತಂದರೆ ಸಾಹಿತಿಗಳು ಸಾಮಾನ್ಯವಾಗಿ ಮಾಧ್ಯಮಗಳ ಮೂಲಕ ಏನೇ ಒಂದು ಹೇಳಿಕೆ ಕೊಟ್ಟರೂ ಜನ ಅದನ್ನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಕ್ಕಂಥದ್ದು. ಸೊ ಏನಪ್ಪ ಇವ್ರುಗಳೇ ಹೀಗಾಗ್ಬಿಟ್ರಲ್ಲ ಅಂತಕ್ಕಂಥ ಪ್ರಶ್ನೆ ಇದೇಳಲ್ವಾ? ಇಲ್ಲ, ಕೆಲವ್ರಿಗೆ ಇಂಥ ಟೈಮ್ನೊಳಗೆ ಅಡ್ಡಡ್ಡ ಮಾತಾಡಿದ್ರೆ ಜನ ಗಮನಿಸ್ತಾರ ಅನ್ನೋ ಒಂದು ಅದೊಂದು ಟ್ರೆಂಡ್ ಬೆಳೆದ್ಬಿಟ್ಟಿದೆ. ಇಲ್ಲಾಂದ್ರೆ ಯಾರು ಅವ್ರ ಮಾತು ಕೇಳೋದೇ ಇಲ್ಲ. ಹೌದು ಹೌದು. ಆದರೆ ಚಿತ್ರರಂಗಕ್ಕೂ ಚಿತ್ರರಂಗದಲ್ಲಿ ಪ್ರಶಸ್ತಿ ಬಂದಾಗ ಸಂಭ್ರಮಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕಂದ್ರೆ ಚಿತ್ರರಂಗದಲ್ಲಿ ಕೆಲವು ರೀತಿ ಪ್ರಶಸ್ತಿ ನಾವು ನ್ಯಾಷನಲ್ ಬಿಟ್ಬಿಟ್ರೆ ಇಡೀ ಚಿತ್ರರಂಗದಲ್ಲಿ ವಿಮರ್ಶೆ ಅನ್ನೋದೇ ಇಲ್ಲ, ಅಲ್ಲಿ ಬರೀ ಒಳಕೆ ಇರೋದು. ಸಾಹಿತ್ಯದ ಒಳಗೆ ಇವೆಲ್ಲ ಇರೋದು ಬಹಳ ತೀವ್ರವಾದ ವಿಮರ್ಶೆ, ಟೀಕೆ. ಓಕೆ ವೀಕ್ಷಕರೇ, ನಮ್ಮ ಚರ್ಚೆಯ ಮತ್ತೊಂದು ಅಂತಿಮ ಹಂತಕ್ಕೆ ನಾವು ಬಂದಿದ್ದೀವಿ. ಈಗ ನಾವು ಅಂದರೆ ಕನ್ನಡಿಗರು ಸಾಹಿತಿಗಳನ್ನೂ ಒಳಗೊಂಡಂತೆ, ಪತ್ರಕರ್ತರನ್ನೂ ಒಳಗೊಂಡಂತೆ, ಮಾಧ್ಯಮದವರನ್ನು ಒಳಗೊಂಡಂತೆ ನಮ್ಮ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನು ಅರ್ಥಕೊಳ್ತಕ್ಕಂಥ ಸಂದರ್ಭ ಬಂದಿದೆ. ಅದನ್ನು ಕೂಡ ನಾವು ಚರ್ಚೆಯನ್ನು ಮುಂದುವರಿಸೋಣ. ಅದಕ್ಕೂ ಮೊದಲು ಮತ್ತೊಂದು ಬ್ರೇಕ್.